ಮುಖ್ಯಮಂತ್ರಿಗಳು ಆಗ ಉಪಮುಖ್ಯಮಂತ್ರಿಗಳು ಯಾವ ರೀತಿ ನಡೆದುಕೊಂಡಿದ್ದಾರೆ ತಾವೆಲ್ಲ ನೋಡಿದ್ದೀರಿ. ಸದನದ ಒಳಗಡೆ ವಿರೋಧ ಪಕ್ಷದ ನಾಯಕರಿಗೆ ಎಲ್ಲ ಶಾಸಕ ಮಿತ್ರರಿಗೆ ಒಂದು ಚರ್ಚೆಗೂ ಕೂಡ ಅವಕಾಶವನ್ನ ಮಾಡಿಕೊಡ್ದಿರ. ಸಭಾಪತಿಗಳ ರಕ್ಷಣೆಯನ್ನ ಪಡೆದುಕೊಂಡು ಪಲಾಯನವಾದ ಮಾಡಿ ಓಡೋಗಿರ್ತಕ್ಕಂಥದ್ದು ನೋಡಿದ್ದೇವೆ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಕೆಂಗೇರಿಯಿಂದ ಮೈಸೂರು 123 ಕಿಲೋಮೀಟರ್ ಇಡೀ ರಾಜ್ಯದ 7.5 ಕೋಟಿ ಕನ್ನಡಿಗರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವ ಮೂಲಕ ಪಾದಯಾತ್ರೆಯನ್ನ 8 ದಿನಗಳ ಕಾಲ ಏನು ಹಮ್ಮಿಕೊಂಡಿದ್ವಿ. ಈಗಾಗಲೇ ಪಾದಯಾತ್ರೆ ಮುಕ್ತಾಯ ಆಗಿದೆ. ಇಲ್ಲಿ ಯಾರಿಗೂ ವ್ಯಕ್ತಿಗತವಾಗಿ ನಾವು ಟಾರ್ಗೆಟ್ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ. ಈಗ ತಾನೇ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಹೇಳ್ತಾ ಇದ್ರು, ಇವತ್ತೇನು ಮೂಡ ಇರ್ಬೋದು ವಾಲ್ಮೀಕಿ ಇರ್ಬೋದು, ಇವತ್ ವಿಶೇಷವಾಗಿ ಗಮನ ಸೆಳೆದಿರ್ತಕ್ಕಂಥದ್ದು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥ ಗಣತಯುತ ರಾಜ್ಯಪಾಲರು ಇವತ್ತೇನು ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಟ್ಟಿದ್ದಾರೆ. ಮೂಡದಲ್ಲಿ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡುವ ಮೂಲಕ ಏನು ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ, ಕಾನೂನಾತ್ಮಕವಾಗಿ ಸಮುದಾಯದ ಹೆಸರಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಲವಾರು ವರ್ಷಗಳಿಂದ ಸಾರ್ವಜನಿಕ ವಲಯದಲ್ಲಿ ಅದರಲ್ಲೂ ರಾಜಕಾರಣದಲ್ಲಿ ಇವತ್ತೇನು ಇಷ್ಟು ವರ್ಷಗಳ ಕಾಲ ಗುರುತಿಸಿಕೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಅಹಿಂದ ವರ್ಗದ ಪ್ರಶ್ನೆನೂ ಅಲ್ಲ, ಹಿಂದುಳಿದಿರ್ತಕ್ಕಂಥ ಸಮುದಾಯದ ಪ್ರಶ್ನೆನೂ ಅಲ್ಲ. ಇವತ್ತು ಏನು ಆರೋಪ ಬಂದಿದೆ, ಮೂಡದಲ್ಲಿ ಆಗಿರ್ತಕ್ಕಂಥ ಹಗರಣ ಇವತ್ತು ಬೆಳಕಿಗೆ ಬಂದಿದೆ, ಇವೆಲ್ಲದರ ಕುರಿತಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. 3 ಜನ ಇವತ್ತು ಖಾಸಗಿ ಇವತ್ತು ದೂರಿನ ಕೊಟ್ಟಿರ್ತಕ್ಕಂಥ 3 ಜನ ಆರ್ಟಿಐ ಕಾರ್ಯಕರ್ತರುಗಳೇನಿದ್ದಾರೆ ಇವೆಲ್ಲವನ್ನ ಪರಿಗಣನೆಗೆ ತಗೊಂಡು ಇವತ್ತೇನು ಕೆಲವೊಂದಷ್ಟು ಪೂರ್ಕವಾದಂತಹ ಡಾಕ್ಯುಮೆಂಟೇಶನ್ ನ ಸಂಗ್ರಹ ಮಾಡಿದ ನಂತರ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಹಾಗಾಗಿ ಇಲ್ಲಿ ಯಾವುದೇ ಟಾರ್ಗೆಟ್ ರಾಜಕಾರಣದ ಪ್ರಶ್ನೆ ಅಲ್ಲ. ಇದು ಒಂದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು, ನಾವು ಅವತ್ತಿಂದ ಹೇಳ್ಕೊಂಡು ಬಂದಿದ್ದೇವೆ ನೈತಿಕ ಹೊಣೆಯನ್ನ ಹೊತ್ತು ಇವತ್ತು ರಾಜೀನಾಮೆನ ಕೊಡ್ತಕ್ಕಂಥದ್ದು ಸೂಕ್ತ. ನೋಡಿ ಅಣ್ಣ, ಒಂದು ಮಾತಲ್ಲಿ ಹೇಳ್ತೇನೆ, ಈ ರಾಜ್ಯದ ಜನತೆ 136 ಜನ ಶಾಸಕರನ್ನ ಗೆಲ್ಲಿಸಿದ್ರು. ಇವತ್ತು ಬಡವರ ಹೆಸರಲ್ಲಿ, ಶೋಷಿತ ಹೆಸರಲ್ಲಿ, ಹಿಂದುಳಿದಿರ್ತಕ್ಕಂಥ ಸಮುದಾಯದ ಹೆಸರಲ್ಲಿ ಇವತ್ತೇನು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರ ಅನುಭವಿಸ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಯಾವ ರೀತಿ ಇವತ್ತು ST ಸಮುದಾಯಕ್ಕೆ ವಂಚನೆಯನ್ನ ಮಾಡಿದ್ದಾರೆ, ಯಾವ ರೀತಿ SC ಸಮುದಾಯಕ್ಕೆ SCPTSP ವರ್ಕ್ ಅಲ್ಲಿ 25,000 ಕೋಟಿ ಇವತ್ತು ಹಣವನ್ನ ಯಾವ ರೀತಿ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಇವೆಲ್ಲವನ್ನ ಗಮನಿಸಿದಾಗ ದಯಮಾಡಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳನ್ನ ಕೇವಲ ನಿಮ್ಮ ರಾಜಕೀಯ ಮತ ಬ್ಯಾಂಕ್ಗೋಸ್ಕರ ಇಟ್ಕೊಳ್ತಕ್ಕಂಥದ್ದು ಸೀಮಿತಗೊಳಿಸ್ಕೊಳ್ಬೇಡಿ. ದಯಮಾಡಿ ಇವೆರಡೂ ಸಮುದಾಯಗಳಿಗೆ ಅಥವಾ ಎಲ್ಲಾ ಸಮುದಾಯಗಳಿಗೆ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಹಾಗಾಗಿ ಅದರ ನಾನು ಪ್ರಾರಂಭದಿಂದನೂ ಹೇಳ್ಕೊಂಡು ಬಂದಿದ್ದೇನೆ, ಯಾವತ್ತು ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಿತ್ರ ಪಕ್ಷವಾಗಿ ಇವತ್ತು NDA ಅಲೈನ್ಸ್ ಪಾರ್ಟ್ನರ್ ಆಗಿ ಇವತ್ತು ನಾವೇನು ಜೊತೆಯಲ್ಲಿದ್ದೇವೆ ನಮ್ಮ ರಾಜ್ಯದಲ್ಲಿ ಯಾವುದೇ ತೀರ್ಮಾನಗಳು ಆಗ್ಬೇಕಾದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಜೊತೆಯಲ್ಲಿ ಎಲ್ಲ ನಮ್ಮ ಶಾಸಕ ಮಿತ್ರರ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಿ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಕೂಡ ಸ್ಥಳೀಯವಾಗಿ ವಿಶೇಷವಾಗಿ ಎರಡು ಪಕ್ಷದ ಕಾರ್ಯಕರ್ತರುಗಳು ಭಾವನೆ ಏನಿದೆ, ಯಾರು ಅಭ್ಯರ್ಥಿ ಆಗಬೇಕು ಅಥವಾ JDSಗೆ ಬಿಟ್ಕೊಡ್ಬೇಕಾ ಅಥವಾ BJPಯಿಂದ ಸ್ಪರ್ಧೆ ಮಾಡಬೇಕಾ ಅಂತಕ್ಕಂಥ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರುಗಳ ಭಾವನೆಯನ್ನು ಕ್ರೋಢೀಕರಿಸಿ ಇವತ್ತು ಸೂಕ್ತವಾದಂತಹ ಸಂದರ್ಭದಲ್ಲಿ ಎರಡು ಪಕ್ಷದ ನಾಯಕರು ತೀರ್ಮಾನ ಕೈಗೊಳ್ಳುತ್ತಾರೆ.
ಇವತ್ತು ಜೆಪಿ ಭವನದಲ್ಲಿ ವಿಶೇಷವಾಗಿ ಈ ಪಾದಯಾತ್ರೆಯ ಬಳಿಕ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಅವರು ಸಂಘಟನೆಯಲ್ಲಿ ಸಾಕಷ್ಟು ಪ್ರಬುದ್ಧರಿದ್ದಾರೆ. ಅವ್ರದಾದಂತ ರೂಪುರೇಷೆಗಳನ್ನ ತಯಾರಿ ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಕೂತು ಚರ್ಚೆನ ಮಾಡಿದ ಬಳಿಕ ಇವತ್ತು ಕೇಂದ್ರದ ಸಚಿವರು ನಮ್ಮ ನಾಯಕರಾದಂತ ಕುಮಾರಣ್ಣ ಅವರ ಸಮಯವನ್ನ ನಿಗದಿ ಮಾಡಿ ಜೆಪಿ ಭವನದಲ್ಲಿ ಹಲವಾರು ಘಟಕದ ಎಲ್ಲ ನಮ್ಮ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಶಾಸಕ ಮಿತ್ರರು, ಮಾಜಿ ಶಾಸಕರು, ಸಂಸತ್ ಸದಸ್ಯರು ಎಲ್ಲರೂ ಕೂತು ಒಟ್ಟಾರೆಯಾಗಿ ಪಕ್ಷದ ಬಲವರ್ಧನೆ, ಪಕ್ಷದ ಸಂಘಟನೆಗೆ ಕುರಿತು ಇವತ್ತು ಸಾಕಷ್ಟು ದೀರ್ಘಕಾಲ ಒಂದು ಮೂರುವರೆ ಗಂಟೆ ಚರ್ಚೆನೆ ಮಾಡಿದ್ದೇವೆ ಮುಕ್ತವಾಗಿ. ಹಾಗಾಗಿ ಒಬ್ಬ ಕಾರ್ಯಕರ್ತನಾಗಿ ನನ್ನ ಒಂದು ಉದ್ದೇಶ, ಪ್ರಾದೇಶಿಕ ಪಕ್ಷ ಇವತ್ತು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರ ಒಂದು ಹೋರಾಟದ ಸಮ, ಅವರ ಹೋರಾಟಕ್ಕೆ ಜೊತೆಯಲ್ಲಿ ಇವತ್ತು ಕೈ ಜೋಡಿಸಿ ಸಾಕಷ್ಟು ಲಕ್ಷಾಂತರ ಜನ ಇವತ್ತು ಪ್ರತಿ ಹಳ್ಳಿಯಲ್ಲೂ ಇವತ್ತು ದೇವೇಗೌಡರು ಸಾಹೇಬರ ಒಂದು ಹೋರಾಟಕ್ಕೆ ಅವರು ಕೂಡ ಶ್ರಮವನ್ನ ವಹಿಸಿ ಕಾರ್ಯಕರ್ತರಾಗಿ ಈ ಪಕ್ಷನ ಕಟ್ಟಿದ್ದಾರೆ. ಅಂತ ಕಾರ್ಯಕರ್ತರನ್ನ ಇವತ್ತು ಕಟ್ಟಕಡೆಯ ಕಾರ್ಯಕರ್ತರನ್ನು ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗಿಂದ ನಾವೇನ್ ಚಾಲನೆಯನ್ನ ಕೊಡ್ತಾ ಇದ್ದೇವೆ, ಇವರು ಎಲ್ಲರನ್ನು ಕೂಡ ಗುರುತಿಸತಕ್ಕಂತ ಒಂದು ಪ್ರಾಮಾಣಿಕ ಕೆಲಸದಲ್ಲಿ ನಿಖಿಲ್ ಕುಮಾರಸ್ವಾಮಿ ಚಿಂತನೆಯನ್ನು ಮೂರು ಮುಕ್ಕಾಲು ವರ್ಷ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತೇವೆ. ಏನ್ ಬರೋ ಈಗ ತಾನೇ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಆರ್ ಅಶೋಕ್ ಅಣ್ಣ ಅವ್ರಿಗೆ ಫೋನ್ ಮಾಡಿದ್ರು, ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ನಮ್ಮ ಬಾಬಣ್ಣ ಅವರು ಇಲ್ಲೇ ಇದ್ದಾರೆ, ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕರು ನಾವೆಲ್ಲರೂ ಸೇರಿ ನಾಳೆ ದಿನ ಗಾಂಧಿ ಪ್ರತಿಭೆಯ ಬಳಿ ಒಂದು ಹೋರಾಟವನ್ನ ಇವತ್ತು ಎರಡು ಪಕ್ಷದ ನಾಯಕರುಗಳು ಕೈಗೊಳ್ತೇವೆ. ಇಲ್ಲಿ ಗೊಂದಲಕ್ಕೆ ಎಡೆ ಮಾಡ್ಕೊಡ್ತಕ್ಕಂತ ಪ್ರಶ್ನೆ ಇಲ್ಲ. ಸ್ವಾಭಾವಿಕವಾಗಿ ಇದು ಮಾನ್ಯ ಕುಮಾರಣ್ಣ ಅವರು ತೆರವುಗೊಳಿಸಿರುವಂತ ಕ್ಷೇತ್ರ, ಯಾವುದೇ ಚುನಾವಣೆಗಳು ತಗೊಳ್ಳಿ, ವರದೇಗೌಡರು ಸನ್ಮಾನ್ಯ ವರದೇಗೌಡರು 94ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದು ಚಂಪಟದಿಂದ, ಅಂದಿನಿಂದ ಇಂದಿನವರೆಗೂ ಇತ್ತೀಚೆಗೆ ಒಂದು 3 ವರ್ಷದಿಂದ ಸಿಮ್ಮನ್ ನಾಗರಾಜ್ ಅಂತಕ್ಕಂತ ಅತ್ಯಂತ ಪ್ರಾಮಾಣಿಕ ಹಿರಿಯ ಕಾರ್ಯಕರ್ತರು ಆರ್ಥಿಕವಾಗಿ ಪಾಪ ಎಂದು ಕೂಡ ಅವರು ಸದೃಢವಾಗಿ ಇದ್ದಂತವರಲ್ಲ. ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಚನ್ನಪಟ್ಟದಲ್ಲಿ JDS ಚಿಹ್ನೆ ಅಡಿ ನಿಲ್ಲಿಸಿದಂತ ಸಂದರ್ಭದಲ್ಲೂ 55,000 ಮತಗಳು ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ರು. ಅಂದ್ರೆ ಇವತ್ತಿಗೂ ಕೂಡ ನಮ್ಮದಾದಂತ ಸಾಂಪ್ರದಾಯಿಕ ಮತಗಳು ಅತ್ತತ್ರ 60-70,000 ಯಾರನ್ನೇ ನಿಲ್ಲಿಸಿದ್ರು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ ನಿಂತ ಸಂದರ್ಭದಲ್ಲೂ ಜನ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಅದಕ್ಕೆ ಕಾರಣಗಳು ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆ, ಏನು ಇಗ್ಲೂರ್ನ ಒಂದು ಬ್ಯಾರೇಜ್ ನ ಕಟ್ಟತಕ್ಕಂಥದ್ದು ಏನ್ ಮಾಡಿದ್ರು, ಬಹುಶಃ ಅದು ಇವತ್ತಿನವರೆಗೂ ಆ ಭಾಗದ ರೈತರು ಮರ್ತಿಲ್ಲ, ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಜೊತೆಯಲ್ಲಿ ಕುಮಾರಣ್ಣ ಅವರು ಈ ಬಾರಿ ಶಾಸಕರಾದಂತ ಸಂದರ್ಭದಲ್ಲಿ ಅತ್ತತ್ರ 130 ಕೆರೆಕಟ್ಟೆಗಳನ್ನ ತುಂಬಿಸಿದ್ರು, ಇವೆಲ್ಲವೂ ಕೂಡ ಮನಸ್ಸುಗಳಲ್ಲಿದೆ. ಹಾಗಾಗಿ ಸ್ವಾಭಾವಿಕವಾಗಿ ನಮ್ಮ ಪಕ್ಷದ ಕೇಡರ್ನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಮನಸ್ಸುಗಳಲ್ಲಿ ಜಂಟಗಳ ಪಕ್ಷಕ್ಕೆ ಏನಾದ್ರೂ ನಮಗೆ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ರೆ ಮಾಡಬಹುದಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನ ನಮ್ಮ ನಾಯಕರಂತ ಕುಮಾರಣ್ಣ ಜೊತೆ ಚರ್ಚೆ ಮಾಡಿದ್ದಾರೆ. ಬಟ್ ಅಂತಿಮ ತೀರ್ಮಾನ ಏನೇ ಇದ್ರು ಯಾವುದೇ ಗೊಂದಲಕ್ಕೆ ಎಡೆ ಮಾಡ್ಕೊಡ್ತೀರಾ, ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರ ಜೊತೆ ಕೂತು ನಮ್ಮ ನಾಯಕರು ತೀರ್ಮಾನ ತಗೋತಾರೆ. ಈಗ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆಯಣ್ಣ. ಈಗ ಇಷ್ಟು ವರ್ಷಗಳ ಕಾಲ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ರಾಮನಗರ ಜಿಲ್ಲೆಯಲ್ಲಿ ಕನಕಪುರದಲ್ಲಿ ಹಲವಾರು ವರ್ಷಗಳಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿವರೆಗೂ ಎಂದು ಕೂಡ ಚನ್ನಪಟ್ಟಣ ತಾಲೂಕಿನ ಸರ್ವೋತ್ತಮಕ ಅಭಿವೃದ್ಧಿಗೆ ಅವರು ಎಂದು ಕೂಡ ಇವತ್ತವರೆಗೂ ಪಾಪ ಚಿಂತನೆಯನ್ನ ಮಾಡಿಲ್ಲ. ಆದ್ರೆ ಬಹುಶಃ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಇತ್ತೀಚೆಗೆ ಬಹಳ ವಿಶೇಷವಾದಂತ ಒಂದು ಚನ್ನಪಟ್ಟಣ ತಾಲೂಕಿನ ಒಂದು ಅಭಿವೃದ್ಧಿಗೆ ಗಮನವನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಸಾಕಷ್ಟು ಸಭೆಗಳ ಮೂಲಕ
ದಿನನಿತ್ಯ ಓಡಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ. 15-16 ತಿಂಗಳಿಂದ ಕಾಂಗ್ರೆಸ್ನ ಸರ್ಕಾರನೇ ಆಡಳಿತದಲ್ಲಿರೋದು, ಅವರೇ ರಾಜ್ಯದ ಉಪಮುಖ್ಯಮಂತ್ರಿಗಳು. ಯಾಕೆ 15-16 ತಿಂಗಳಿಂದ 1 ರೂಪಾಯಿ ಎಳೆದಾನೆ ಕೊಡ್ಬೋದಾಗಿತ್ತಲ್ಲ, ಬೇರೆ ಚೆನ್ನಪಟ್ಟಣಕ್ಕೆ ಬಿಡೋಣ. 224 ಕ್ಷೇತ್ರದಲ್ಲಿ 136 ಜನ ಕಾಂಗ್ರೆಸ್ನ ಶಾಸಕರಿಗೆ ನೀವೇ ಹೋಗಿ ಮೈಕ್ ಹಿಡೀರಿ, ದಯಮಾಡಿ ಅವ್ರಿಗೆ ಕೇಳಿ ಎಷ್ಟು ಜನಕ್ಕೆ ಇವತ್ತು ಅಭಿವೃದ್ಧಿಗೆ ಅನುದಾನವನ್ನ ಈ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ 15-16 ತಿಂಗಳಿಂದ. ಇವತ್ತು ಚೆನ್ನಪಟ್ಟದ ಮೇಲೆ ಎಲ್ಲಿಲ್ದಿರ ಪ್ರೀತಿ, ಎಲ್ಲಿಲ್ದಿರ ಅಭಿಮಾನ. ನೋಡೋಣ, ಇದು ಯಾವ್ದ್ರಿಂದಾನು ಈ ಕ್ಷೇತ್ರದ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿ ಮಾಡಬೇಕು ಅಂತಕ್ಕಂತ ಇಚ್ಛಾಶಕ್ತಿ ಇದ್ರೆ ಚುನಾವಣೆಯ ಬಳಿಕ ಫಲಿತಾಂಶ ಏನ್ ಬರುತ್ತೋ ಬಿಡುತ್ತೋ. ತದನಂತರವೂ ಕೂಡ ಇದೇ ರೀತಿ ಇವರು ಚೆನ್ನಪಟ್ಟದ ಪರವಾಗಿ ನಿಂತು ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ನಾವು ಕೂಡ ಕೈ ಜೋಡಿಸ್ತೇವೆ. ಅಭಿವೃದ್ಧಿಗೆ ಯಾವತ್ತೂ ಕೂಡ ನಾವು ಹಿಂದೆ ಹೋಗೋದಿಲ್ಲ. ಸುತ್ತೆ ಬಳಸಿ ಸುತ್ತೆ ಬಳಸಿ ಮಾಧ್ಯಮ ಸ್ನೇಹಿತರು ಇದಕ್ಕೆ ಬರ್ತೀರಲ್ಲ, ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನಾಗಿ ಚಿಂತನೆ ಹೇಳಿದ್ದೇನೆ. ಪಕ್ಷದ ಕಾರ್ಯಕರ್ತರನ್ನ ಗುರುತಿಸತಕ್ಕಂತ ಕೆಲಸ ಮಾಡಬೇಕು. ಸಂಘಟನೆಗೆ ನನಗೆ ಇರುವಂತ ರಾಜ್ಯಾಧ್ಯಕ್ಷರಾಗಿ ಪಕ್ಷ ಒಂದು ಹುದ್ದೆ ಕೊಟ್ಟಿದ್ದಾರೆ, ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಅದೊಂದು ದೊಡ್ಡ ಜವಾಬ್ದಾರಿ. ಇವತ್ತು 224 ಕ್ಷೇತ್ರದಲ್ಲೂ ಇವತ್ತು ಕಾರ್ಯಕರ್ತರನ್ನ ಹುಮ್ಮಸ್ಸಿನಿಂದ ಹೋಗಿ ಸಂಘಟನೆ ಮಾಡ್ತಕ್ಕಂತ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಮಾಡ್ತೇವೆ. ಬಾಬಣ್ಣ ಏನೋ ಹೇಳ್ತಾರೆ ಕೇಳಿ, ಎರಡೂ ಪಕ್ಷ ಏನ್ ಹೇಳ್ತದೆ ಅದಕ್ಕೆ ಬದಲಾಗಿ ನಾನು ಯಾವತ್ತೂ ಕೂಡ ಒಂದು ಮಾತನ್ನ ಹೇಳ್ತೇನೆ. ಇವತ್ತು ನಾನು ಶಾಸಕನಾಗ್ಬೇಕು ಅಂತಕ್ಕಂತ ಭಾವನೆಯಲ್ಲಿ ನಾವೇನು ಅಪಾಪಿಸ್ತಾ ಇಲ್ಲ. ಇದು ವಾಸ್ತವದ ಮಾತು, ನನ್ನ ಹೃದಯದ ಮಾತನ್ನ ಹೇಳ್ತೇನೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನನಗೆ ಈ ರಾಜ್ಯದಲ್ಲಿ ಏನು ದೇವೇಗೌಡರು ಸಾಹೇಬರು ಈ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ದಾರೆ, ಕುಮಾರಣ್ಣ ಅವರ ನಾಯಕತ್ವದಡಿ ಅತ್ಯಂತ ಸಮರ್ಥವಾಗಿ ಈ ಪಕ್ಷವನ್ನು ನಡೆಸ್ಕೊಂಡು ಹೋಗಿದ್ದಾರೆ, ಮತ್ತೆ ಸಾಕಷ್ಟು ಜವಾಬ್ದಾರಿಗಳು ಇವತ್ತು ಒಂದು ಯುವ ಸಮುದಾಯದಲ್ಲಿ ನನ್ನ ಮೇಲೆ ಒಂದಷ್ಟು ನಿರೀಕ್ಷೆಗಳಿವೆ ಪಕ್ಷದ ಕಾರ್ಯಕರ್ತರಲ್ಲಿ. ಹಾಗಾಗಿ ಇಲ್ಲಿ ನಾನು ಶಾಸಕನಾಗಬೇಕು ಅಥವಾ ಸಂಸದನಾಗಬೇಕು ಅಂತಕ್ಕಂತ ಯಾವುದೇ ರೀತಿ ನನ್ನಲ್ಲಿ ಆಸೆಗಳು ಇಲ್ಲ. ಹಾಗಿದ್ದಿದ್ರೆ ಮಂಡ್ಯದಲ್ಲಿ ಚುನಾವಣೆ ಪೂರ್ವದಲ್ಲಿ ಎಷ್ಟು ನನಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು, ನಮ್ಮ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಮಾಜಿ ಶಾಸಕರು ಕೂತು ನಮ್ಮ ಕಾರ್ಯಕರ್ತರುಗಳು, ಇಲ್ಲ ನಿಖಿಲ್ ನೀವು ನಿಂತ್ಕೋಬೇಕು ಈ ಸಲ, ಕಳೆದ ಬಾರಿ ಏನೋ ಘಟನೆಗಳಾಗೋಯ್ತು, ರಾಜಕೀಯ ಸಂಕೇತರಿಗೆ ನೀವೆಲ್ಲ ಬಲಿಯಾಗ್ರಿ, ಆದ್ರೆ ಈ ಬಾರಿ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದಾಗ್ಲೂ ಕೂಡ ಇಲ್ಲ, ಯಾರಾದ್ರೂ ಕಾರ್ಯಕರ್ತರಿಗೆ ಅಥವಾ ಯಾರಾದ್ರೂ ಹಿರಿಯ ಮುಖಂಡರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಾನೇ ಸ್ವತಃ ನನ್ನ ಅಭಿಪ್ರಾಯವನ್ನ ಪಕ್ಷದ ಚೌಕಟ್ಟಿನಲ್ಲಿ ವ್ಯಕ್ತಪಡಿಸಿದ್ದೀನಿ. ಆದ್ರೆ ಎಲ್ಲ ಕೆಲವೊಂದಷ್ಟು ಸಂದರ್ಭದಲ್ಲಿ ರಾಜಕಾರಣದ ಕೆಲವೊಂದಷ್ಟು ಬೆಳವಣಿಗೆಗಳು ಕುಮಾರಣ್ಣನ ಕರ್ಕೊಂಡೋಗಿ ಇವತ್ತು ನಿಲ್ಲಿಸ್ಕೊಂಡು ಸಂಸದರಾಗಿ ಆಯ್ಕೆ ಮಾಡಿ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಮಣ್ಣಿನ ಋಣ ಕೇಂದ್ರದ ಸಚಿವರಾಗಿ ಆಯ್ಕೆ ಮಾಡಿ ದೇಶ ಈ ರಾಜ್ಯವನ್ನು ಕಟ್ಟತಕ್ಕಂಥ ಕೆಲಸ ಕುಮಾರಣ್ಣ ಅವರು ಮಾಡ್ತಾ ಇದ್ದಾರೆ. ಆಯ್ತಾನಾ? ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.